ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಶ್ರೋತೃಗಳಿಗೆ ನಮಸ್ಕಾರ. ನಾವೀಗ ಕಲಿಯುಗದ ಅಂತ್ಯದಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡುತ್ತಿರುವ ಕಲ್ಕಿಯ ಪುರಾಣದಲ್ಲಿ ಮೂರನೆಯ ಅಂಶದಲ್ಲಿ ಒಂಬತ್ತನೆಯ ಅಧ್ಯಾಯವನ್ನು ತಲುಪಿದ್ದೇವೆ. ಕಲ್ಕಿಯು ತನ್ನ ಧರ್ಮಸೇನೆಯೊಂದಿಗೆ ಹೊರಟು ಕಲಿಯನ್ನು ಹಾಗೂ ಅವನ ಪರಿವಾರದವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಅನಂತರದಲ್ಲಿ ಆತ ಭಲ್ಲಾಟನಗರದತ್ತ ಪ್ರಯಾಣ ಮಾಡಿದ್ದಾನೆ. ಭಲ್ಲಾಟನಗರವನ್ನು ಶಶಿಧ್ವಜನೆಂಬ ರಾಜನು ಆಳುತ್ತಿದ್ದಾನೆ. ಆತ ಸ್ವತಃ ಹರಿಭಕ್ತ, ವಿಷ್ಣು ಭಕ್ತ. ಅಂತೆಯೇ ಕಲ್ಕಿಯು ಯುದ್ಧಕ್ಕೆ ಬಂದಿರುವ ಸಮಾಚಾರವನ್ನು ತಿಳಿದು ಆತನು ನಾರಾಯಣ ಸ್ವರೂಪಿ, ನಾರಾಯಣನ ಅವತಾರವೆಂದು ಗೊತ್ತಿದ್ದೂ ಸಹ ಕ್ಷತ್ರಿಯ ಧರ್ಮವೆಂದು ತಿಳಿದು ಹರಿನಾಮ ಸ್ಮರಣೆಯನ್ನೇ ಮಾಡುತ್ತಾ ಯಾವ ಆಸೆಗಳೂ ಇಲ್ಲದೆ ನಿಷ್ಕಾಮದಿಂದ ಭಗವಂತನ ಪೂಜೆ ಎನ್ನುವ ಭಾವದಿಂದ ಭಗವಂತನೊಂದಿಗೆ ಯುದ್ಧವನ್ನು, ಭಗವಂತನ ಸೇನೆಯೊಂದಿಗೆ ಯುದ್ಧವನ್ನು ಮಾಡಲು ಬಂದಿದ್ದಾನೆ. ಭಗವಂತನೇ ಯುದ್ಧ ಮಾಡಲು ಬಲ್ಲಾಟನಗರಕ್ಕೆ ಬಂದಿರುವುದಲ್ಲವೇ? ಆದ್ದರಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಹಾಗೂ ನಗರವನ್ನು ರಕ್ಷಿಸುವುದು ಕ್ಷತ್ರಿಯನಾದವನ ಕರ್ತವ್ಯವಾದುದರಿಂದ ಆ ಕರ್ತವ್ಯದ ನಿರ್ವಹಣೆಯಲ್ಲಿಯೇ ಇದ್ದಾನೆ. ಅದ್ಭುತವಾದಂತಹ ವಿಚಾರಗಳನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿದೆವು. ಮುಂದುವರಿಸೋಣ. ಸೂತ ಮಹರ್ಷಿಯು ಹೇಳಿದನು, ಹೃದಯದಲ್ಲಿ ಧ್ಯಾನಿಸಲು ಯೋಗ್ಯವಾದಂತಹ ರೂಪವುಳ್ಳವನಾಗಿಯೂ, ಏಕೆಂದರೆ ಹಿಂದಿನ ಅಧ್ಯಾಯದ ಅಂತ್ಯದಲ್ಲಿ ಶಶಿಧ್ವಜನು ನೇರವಾಗಿ ಕಲ್ಕಿಯನ್ನೇ ನೋಡುತ್ತಿದ್ದಾನೆ. ಅದೇ ಮುಂದುವರಿಯುತ್ತಿದೆ. ಹೃದಯದಲ್ಲಿ ಧ್ಯಾನಿಸಲು ಯೋಗ್ಯವಾದ ರೂಪವುಳ್ಳವನಾಗಿಯೂ, ಸರ್ವವ್ಯಾಪಿಯಾಗಿಯೂ, ಖಡ್ಗವನ್ನು ಧರಿಸಿ ಮನೋಹರವಾದಂತಹ ಅಶ್ವಾರೂಢನಾಗಿಯೂ, ಧನುರ್ಬಾಣಗಳನ್ನು ಧರಿಸಿದವನಾಗಿಯೂ, ಮನೋಹರವಾದ ಅವಯವಗಳಲ್ಲಿ ಆಭರಣಗಳನ್ನು ತೊಟ್ಟಿರುವವನಾಗಿಯೂ, ಪಾಪವನ್ನು ಮನಸ್ಸಿನ ತಾಪವನ್ನು ಹೋಗಲಾಡಿಸುವವನಾಗಿಯೂ, ಜಗತ್ತಿನಲ್ಲಿ ಶ್ರೇಷ್ಠನಾಗಿಯೂ ಪರಮಾತ್ಮನಾಗಿಯೂ ಇರುವ ಆ ಕಲ್ಕಿಯನ್ನು ನೋಡಿ ಶಶಿಧ್ವಜನು ರೋಮಾಂಚಿತನಾಗಿ ಆ ದೇವನನ್ನು ಕುರಿತು ಹೀಗೆಂದು ಹೇಳಿದನು. ಕಮಲದಂತೆನೆ ಸುಂದರವಾದ ನೇತ್ರಗಳುಳ್ಳ ಓ ಪರಮಾತ್ಮನೇ, ಯುದ್ಧಕ್ಕೆ ಬಂದು ನನ್ನ ಹೃದಯಕ್ಕೆ ಹೊಡೆಯುವವನಾಗು. ಅಥವಾ ಬಾಣಪ್ರಯೋಗಕ್ಕೆ ನೀನು ಹೆದರುವುದಾದರೆ ಅಜ್ಞಾನದಿಂದ ಅಂಧಕಾರವಾದ ನನ್ನ ಹೃದಯವನ್ನು ಪ್ರವೇಶಿಸು. ಹೇಗಾದರೂ ಮೋಕ್ಷವನ್ನು, ಅಜ್ಞಾನವನ್ನು ನಾಶ ಮಾಡುವ ತಿಳುವಳಿಕೆಯನ್ನು ಕೊಟ್ಟು ಕಾಪಾಡು. ಭಕ್ತನು ಭಗವಂತನನ್ನು ಯುದ್ಧದಲ್ಲೇ ಆಗಲಿ ಎಲ್ಲಿಯೇ ಆಗಲಿ ಎದುರಾದರೆ ಹೇಳುವಂತಹ ಸಹಜವಾದ ಮಾತಲ್ಲವೇ? ನಿನ್ನಲ್ಲಿ ಯಾವ ಗುಣಗಳು ಇಲ್ಲದಿದ್ದಾಗ್ಯೂ ಗುಣಗಳಿಂದ ತಿಳಿಯಲು ನೀನು ಯೋಗ್ಯನಾಗಿರುವೆ. ಅದ್ವಿತೀಯನಾಗಿ ಏಕರೂಪನಾಗಿದ್ದಾಗ್ಯೂ ಅಸ್ತ್ರಗಳಿಂದ ನೀನು ಹೊಡೆಯಲ್ಪಡುವೆ. ಭಗವಂತನೆಂಬುವವನು ಇಂತಹ ಪ್ರದೇಶದಲ್ಲಿ ಇರುವನು ಎಂದು ಸೂಚಿಸಲು ಸಾಧ್ಯವೇ? ಆದರೂ ಬಾಣಗಳಿಂದ ನಿನ್ನನ್ನು ಹೊಡೆಯುವ ಅವಕಾಶವನ್ನು ಈಗ ಕೊಟ್ಟಿರುವೆ. ನೀನು ಎಲ್ಲ ಗುಣಗಳಿಗೂ ಅತೀತನಾಗಿದ್ದರೂ ಸಹ ಗುಣಗಳ ಮೂಲಕವೇ ನಿನ್ನನ್ನು ನೋಡುವಂತಹ ಅವಕಾಶ ಕೊಟ್ಟಿರುವೆ. ನೀನು ಯಾವ ಅಪೇಕ್ಷೆಗಳು, ಅಂದರೆ ಯಾವ ಕಾಮ ಅಪೇಕ್ಷೆಗಳು ಇಲ್ಲದವನಾಗಿದ್ದಾಗ್ಯೂ ನಿನ್ನ ಸೈನಿಕರು ನಿನಗೆ ಜಯವುಂಟಾಗಲು ಸಹಾಯವನ್ನು ಮಾಡುತ್ತಿರುವರು. ಭಗವಂತನಿಗೆ ಗೆಲುವೇನು ಸೋಲೇನು? ಆದರೆ ಎಲ್ಲರೂ ಅವನ ಜಯಕ್ಕಾಗಿಯೇ ಯುದ್ಧವನ್ನು ಮಾಡುತ್ತಿರುವರು. ಹೀಗಿದ್ದರೂ ಸಹ ಇಂತಹ ಪರಮಾತ್ಮನಾದ ನಿನ್ನೊಡನೆಯೂ ನಾನು ಮಾಡುವ ಇಬ್ಬರು ರಥಿಕರಿಗೆ ಆಗುವ ಈ ಯುದ್ಧವನ್ನು ಎಲ್ಲರೂ ನೋಡಲಿ. ಭಗವಂತನನ್ನು ಹೊಡೆಯುವುದೂ ಸಾಧ್ಯವಿಲ್ಲ, ಭಗವಂತನನ್ನು ಕಾಣುವುದೂ ಸಾಧ್ಯವಿಲ್ಲ, ಭಗವಂತನಿಗೆ ಯಾವ ಇಚ್ಛೆಯೂ ಇಲ್ಲ, ಆದರೂ ಯುದ್ಧವನ್ನು ಮಾಡುತ್ತಿದ್ದಾನೆ. ಅವನ ಎದುರಿಗೆ ಇರುವ ಭಕ್ತನು ಭಗವಂತನಂತಿಗೆ ಯಾವ ಆಶಯ ಇಚ್ಛೆಗಳು ಇಲ್ಲದವನು. ತಾನು ದೇಹಾಭಿಮಾನವನ್ನು ತೊರೆದಿರುವವನಾದರೂ ಸಹ ದೇಹವನ್ನು ಧರಿಸಿರುವವನು ಎಂಬ ಭಾವದಲ್ಲಿ ಭಗವಂತನಿಗೂ ಭಕ್ತನಿಗೂ ಯುದ್ಧವು ನಡೆಯುತ್ತಿದೆ. ನಿನ್ನ ಪರಸ್ವರೂಪದ ತಿಳುವಳಿಕೆಯು ನೀನೇ ವಿಭುವಾದ ಪರಮಾತ್ಮನೆಂಬ ಜ್ಞಾನವು ದೃಢವಾದುದಾದರೆ, ಪ್ರಭುವಾದ ನಿನ್ನ ವಿಷಯದಲ್ಲಿಯೂ ನಾನು ಆಯುಧಗಳಿಂದ ಪ್ರಹರಿಸುವವನಾಗಿರುವೆನು. ಆ ಜ್ಞಾನವು, ಅಂದರೆ ನಿನ್ನ ನೀನು ಯಾರು ಎಂಬ ಭಾವವು ನನ್ನಲ್ಲಿ ದೃಢವಾಗಿರುವ ಕಾರಣದಿಂದಾಗಿಯೇ ವಿಷಯವನ್ನು ಅರಿತವನಾಗಿಯೇ ನಾನು ಆಯುಧಗಳಿಂದ ಪ್ರಹರಿಸುವವನಾಗಿರುವೆನು.
ಆದ್ದರಿಂದ ಶಿವ ವಿಷ್ಣುಗಳಿಗೆ ಭೇದವನ್ನು ಎಣಿಸುವುದರಿಂದ ಪ್ರಾಪ್ತವಾಗಬಹುದಾದ ಲೋಕವನ್ನು ರಣರಂಗದಲ್ಲಿ ನನ್ನ ಕಾರ್ಯದ ಫಲವಾಗಿ ನಾನು ಪಡೆಯುವೆನು. ಅಂದರೆ ಶಿವ ಹರಿಹರರಲ್ಲಿ ಭೇದವನ್ನು ಎಣಿಸುವುದರಿಂದ ಯಾವ ಪಾಪವು ಪ್ರಾಪ್ತವಾಗುವುದೋ ಆ ಪಾಪವೇ ನನಗೆ ಪ್ರಾಪ್ತವಾದರೂ ಚಿಂತೆಯಿಲ್ಲ, ಭಗವಂತನೇ ನೀನು ಎಂಬ ಭಾವದಲ್ಲಿ. ಏಕೆಂದರೆ ಆ ಕ್ಷಣದಲ್ಲಿ ಸ್ವಲ್ಪವಾದರೂ ಬಾಣವನ್ನು ಪ್ರಯೋಗ ಮಾಡುವಾಗ ಶತ್ರುಭಾವವು ಇರಲೇಬೇಕಲ್ಲವೇ? ಶತ್ರುಭಾವವು ಇಲ್ಲದೆ ಹೋದರೆ ಎದುರಿಗಿರುವ ವ್ಯಕ್ತಿಯ ಮೇಲೆ ಬಾಣ ಅಸ್ತ್ರ ಪ್ರಯೋಗವನ್ನು ಮಾಡುವುದಾದರೂ ಹೇಗೆ ಸಾಧ್ಯ? ಯಾವ ರೀತಿ ಹರಿಯನ್ನು ದ್ವೇಷಿಸುತ್ತಾ ಹರನನ್ನು ಪೂಜಿಸುವ ಜನರಿರುವರೋ, ಹರನನ್ನು ದ್ವೇಷಿಸುತ್ತಾ ಹರಿಯನ್ನು ಪೂಜಿಸುವಂತಹ ಹರಿಹರರಲ್ಲಿಯೇ ಭೇದವನ್ನು ಮಾಡುವಂತಹ ಜನರಿರುವರೋ, ಅಂತಹ ಪಾಪವೇ ನನಗೆ ಪ್ರಾಪ್ತವಾದರೂ ಚಿಂತೆ ಇಲ್ಲ. ನೀನು ಎದುರಿಗಿರುವೆ, ನಾನು ಧರ್ಮವನ್ನು ಅನುಸರಿಸುತ್ತಾ ನಿನ್ನ ಮೇಲೆ ಪ್ರಹರಿಸುವೆ ಎಂದು ಅದ್ಭುತವಾಗಿ ಹೇಳುತ್ತಾ ಶಶಿಧ್ವಜನು ಕಲ್ಕಿಯ ಮೇಲೆ ಯುದ್ಧವನ್ನು ಮಾಡುತ್ತಿದ್ದಾನೆ. ಕಲ್ಕಿಯು ಈ ರೀತಿಯಾಗಿ ಹೇಳಿದ ಶಶಿಧ್ವಜ ರಾಜನ ಮಾತನ್ನು ಕೇಳಿ ಕೋಪವಿಲ್ಲದವನಾದಾಗ್ಯೂ ಸಹ ಕೋಪಗೊಂಡವನಂತೆ ನಟಿಸಿ ಬಾಣಗಳಿಂದ ಶತ್ರುವಾದ ಶಶಿಧ್ವಜನನ್ನು ಹೊಡೆದನು. ಶಶಿಧ್ವಜನು ಆ ಬಾಣಗಳ ಹೊಡೆತಗಳನ್ನು ಸ್ವಲ್ಪವೂ ಎಣಿಸದೆಯೇ ಮೇಘವು ಪರ್ವತದಲ್ಲಿ ನೀರಿನ ಮಳೆಯ ನೀರಿನ ಧಾರೆಗಳನ್ನು ಸುರಿಸುವಂತೆ ಬಾಣವೃಷ್ಟಿಯನ್ನು ಸುರಿಸಿದನು. ಆ ಶಶಿಧ್ವಜನ ಬಾಣಪ್ರಹಾರಗಳಿಂದ ಕಲ್ಕಿಯು ಬಹಳ ಕೋಪಗೊಂಡನು. ಅನಂತರದಲ್ಲಿ ಕಲ್ಕಿ ಶಶಿಧ್ವಜರಿಗೆ ದಿವ್ಯವಾದ ಶಸ್ತ್ರಾಸ್ತ್ರಗಳ ಆಹತ ಪ್ರತ್ಯಾಹತಗಳಿಂದ ಯುದ್ಧವು ಭಯಂಕರವಾಗಿ ಆರಂಭವಾಗಿ ಮುಂದುವರಿಯಿತು. ಕಲ್ಕಿ ಶಶಿಧ್ವಜರು ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಬ್ರಹ್ಮಾಸ್ತ್ರವನ್ನು, ವಾಯವ್ಯಾಸ್ತ್ರಕ್ಕೆ ಪರ್ವತಾಸ್ತ್ರವಂತೆ ಪರ್ವತದ ಅಸ್ತ್ರವನ್ನು, ಆಗ್ನೇಯಾಸ್ತ್ರಕ್ಕೆ ವಾರುಣಾಸ್ತ್ರವನ್ನು, ಸರ್ಪಾಸ್ತ್ರಕ್ಕೆ ಗರುಡಾಸ್ತ್ರವನ್ನು ಸಹ ಪ್ರತಿಯಾಗಿ ಹೊಡೆಯುತ್ತಾ ಯುದ್ಧವನ್ನು ಮಾಡಿದರು. ಈ ರೀತಿಯಾಗಿ ಕಲ್ಕಿ ಶಶಿಧ್ವಜರಲ್ಲಿ ಅನ್ಯೋನ್ಯವಾಗಿ ದಿವ್ಯವಾದ ನಾನಾ ಅಸ್ತ್ರಗಳಿಂದ ಭಯಂಕರವಾದ ಯುದ್ಧವು ಆಶ್ಚರ್ಯಕರವಾಗಿ ನಡೆಯಿತು. ಈ ಯುದ್ಧವನ್ನು ನೋಡಿ ದೇವತೆಗಳು, ಲೋಕದ ಜನರು ಸಹ ಬಹಳವಾಗಿ ಹೆದರಿ ಮಹಾಪ್ರಳಯವು ಉಂಟಾಗುವುದೋ ಎಂದು ತಿಳಿದರು. ಅಗ್ನಿಯಾದಿ ಅಂದರೆ ಅಗ್ನಿಯಿಂದ ಹಿಡಿದು ಎಲ್ಲ ದೇವತೆಗಳು ಸಹ ಬಾಣಗಳ ಜ್ವಾಲೆಯನ್ನು ಸಹಿಸಲಾರದೆ ತಮ್ಮ ವಾಸಸ್ಥಾನವಾದ ಆಕಾಶವನ್ನು ಬಿಟ್ಟು ಹೊರಟು ಹೋದರು. ಅನಂತರದಲ್ಲಿ ಯುದ್ಧದಲ್ಲಿ ಅನ್ಯೋನ್ಯವಾಗಿ ಜಯಾಕಾಂಕ್ಷಿಗಳಾದ ಸಫಲ ಪ್ರಯತ್ನವುಳ್ಳ ಕಲ್ಕಿ ಶಶಿಧ್ವಜರು ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಬಾಹುಗಳಿಂದಲೂ ಯುದ್ಧವನ್ನು ಮಾಡಿದರು. ಕಲ್ಕಿ ಶಶಿಧ್ವಜರು ಪಾದಗಳ ಒದೆತದಿಂದಲೂ, ಹಸ್ತಗಳಿಂದ ಹೊಡೆಯುವುದರಿಂದಲೂ, ಮುಷ್ಟಿಯಿಂದ ಗುದ್ದುವಿಕೆಗಳಿಂದಲೂ ಯುದ್ಧವನ್ನು ಮಾಡಿದರು. ಇದು ಆತನ ಪರಿಪೂರ್ಣವಾದಂತಹ ಭಕ್ತಿಯ ಒಂದು ಸಂಕೇತವಾಗಿ ನೋಡಬೇಕು. ಭಗವಂತನನ್ನು ನನ್ನ ಪಾದಗಳಿಂದ ಘಾತಿಸಲಾಗಲಿ, ಮುಷ್ಟಿಗಳಿಂದ ಹೊಡೆಯುವುದಾಗಲಿ ಸಾಧ್ಯವೇ ಎಂದು ಶಶಿಧ್ವಜನು ಯೋಚಿಸಿದ್ದರೆ ಹೇಗೆ ಸಾಧ್ಯವಿತ್ತು? ಭಗವಂತನನ್ನು ಪಾದಗಳಿಂದ ಘಾತಿಸುವುದು ಎನ್ನುವುದು ಕೆಲವರಿಗೆ ತಡೆದುಕೊಳ್ಳುವುದು ಕಷ್ಟವಾದರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ಓಡಾಡುತ್ತಿರುವ ಈ ಭುವಿಯು ಭಗವಂತನೇ ಅಲ್ಲವೇ? ಆ ಭಗವಂತನ ಸ್ವರೂಪವೇ ಅಲ್ಲವೇ? ನಾವು ಮೆಟ್ಟಿಕೊಳ್ಳುವ ಪಾದರಕ್ಷೆ ಇರಬಹುದು, ಅಥವಾ ಎಲ್ಲೆಲ್ಲಿ ನಾವು ಪಾದಗಳನ್ನು ಇಡುತ್ತೇವೆಯೋ ಆ ಎಲ್ಲ ವಸ್ತುಗಳು ಆ ಭಗವಂತನ ಸ್ವರೂಪವೇ ಅಲ್ಲವೇ? ನಾವು ಎಲ್ಲೆಲ್ಲಿಗೆ ಕೈ ಇಡುತ್ತೇವೆಯೋ, ಮುಷ್ಟಿಯಿಂದ ಘಾತಿಸುತ್ತೇವೆಯೋ ಆ ಎಲ್ಲ ವಸ್ತುಗಳು ಭಗವಂತನೇ ಅಲ್ಲವೇ? ಭಗವಂತನು ಇಲ್ಲದಿರುವ, ಪರಬ್ರಹ್ಮವು ಅಲ್ಲದಿರುವಂತಹ ವಸ್ತುವು ಯಾವುದಾದರೂ ಇರುವುದೇ? ಈ ರೀತಿಯಾದ ಭಾವದಿಂದ ಭಗವಂತನು ಕಲ್ಕಿಯ ಸ್ವರೂಪದಲ್ಲಿ ಎದುರಿಗೆ ನಿಂತಿರಲಿ ಅಥವಾ ಯಾವುದೇ ಬೇರೆ ವ್ಯಕ್ತಿಯ ರೂಪದಲ್ಲಿ ಇರಲಿ, ಎಲ್ಲರಲ್ಲೂ ಪರಮಾತ್ಮನೇ ಇರುವುದರಿಂದ ಅವರವರಲ್ಲಿ ಭೇದವನ್ನು ಕಾಣುವುದು ಹೇಗೆ ಸಾಧ್ಯ? ಯುದ್ಧವನ್ನು ಮಾಡುವುದು ಕ್ಷತ್ರಿಯರ ಧರ್ಮ, ಆದ್ದರಿಂದ ಯುದ್ಧವನ್ನು ಮಾಡುತ್ತಿದ್ದೇನೆ ಎಂಬ ಭಾವದಲ್ಲಿ ಮಾಡುತ್ತಿರುವನೇ ಹೊರತು ಭಗವಂತನು ಎದುರಿಗಿದ್ದಾನೆ. ಆದರೂ ಎಲ್ಲರೂ ಭಗವಂತನೇ ಆಗಿರುವಾಗ ಭೇದವೆಲ್ಲಿದೆ? ಈ ಆ ಕಲ್ಕಿ ಶಶಿಧ್ವಜರು ತಾವು ಮಾಡಿದ ಯುದ್ಧವು ತಮಗೆ ಅತಿ ತೃಪ್ತಿಕರವಾಗಿ ಕಂಡುಬರಲು ಇಬ್ಬರೂ ಸಂತೋಷಗೊಂಡರು. ಅನಂತರದಲ್ಲಿ ಕಲ್ಕಿಯು ವರಾಹಸ್ವಾಮಿಯು ಭೂಮಿಯನ್ನು ಎತ್ತಿದಾಗ ಉಂಟಾದ ಶಬ್ದದಂತಿರುವ ಹಸ್ತ ಶಬ್ದದಿಂದ ಶಶಿಧ್ವಜನನ್ನು ಬಲವಾಗಿ ಹೊಡೆದನು. ಶಶಿಧ್ವಜನು ಕಲ್ಕಿಯ ಹೊಡೆತದಿಂದ ಸ್ವಲ್ಪ ಹೊತ್ತು ಮೂರ್ಛೆ ಹೋಗಿದ್ದು ಆ ಮರುಕ್ಷಣದಲ್ಲಿಯೇ ಎದ್ದು ಕೋಪದಿಂದ ವಜ್ರದಂತಿರುವ ತನ್ನ ಎರಡೂ ಮುಷ್ಟಿಗಳಿಂದ ಕಲ್ಕಿಯನ್ನು ಬಲವಾಗಿ ಗುದ್ದಿದನು. ಆ ಏಟನ್ನು ತಾಳಲಾರದೆ ಕಲ್ಕಿಯು ಮೂರ್ಛೆ ಹೋಗಿ ನೆಲದ ಮೇಲೆ ಬಿದ್ದನು. ಜಗತ್ತಿಗೆ ಒಡೆಯನಾದ ಕಲ್ಕಿಯು ಮೂರ್ಛಿತನಾದುದನ್ನು ನೋಡಿ ಅವನನ್ನು ಎತ್ತಿಕೊಳ್ಳಲು ಧರ್ಮನು ಮತ್ತು ಕೃತನು ಅಲ್ಲಿಗೆ ಬರಲು ಶಶಿಧ್ವಜನು ಅವರಿಬ್ಬರನ್ನು ತನ್ನ ಎರಡೂ ಕಂಕುಳುಗಳಲ್ಲಿ ಸಿಕ್ಕಿಸಿಕೊಂಡನು. ಶಶಿಧ್ವಜನು ಇತರ ರಾಜರನ್ನು, ಯುದ್ಧದಲ್ಲಿ ಗೆದ್ದಿರುವ ಜಯಶೀಲರಾದ ತನ್ನ ಪುತ್ರರನ್ನು ನೋಡಿದನು.
ತರುವಾಯ ಕಲ್ಕಿಯನ್ನು ಎದೆಯ ಮೇಲಿಟ್ಟುಕೊಂಡು ಧರ್ಮ ಮತ್ತು ಕೃತರನ್ನು ಕಂಕುಳಗಳಲ್ಲಿ ಸಿಕ್ಕಿಸಿಕೊಂಡು ಕೃತಾರ್ಥನಾಗಿ ಶಶಿಧ್ವಜನು ತನ್ನ ಮನೆಗೆ ಹೋದನು. ಯುದ್ಧದಲ್ಲಿ ಜಯಶಾಲಿಯಾದುದರಿಂದ ಮನಸ್ಸಿನಲ್ಲಿಯೇ ಸಂತೋಷ ಪಡುತ್ತಾ ರೋಮಾಂಚಿತನಾದಂತಹ ಶಶಿಧ್ವಜನು ದೇವತೆಗಳಿಗೆ ಸ್ವಾಮಿಯಾದ ಕಲ್ಕಿಯನ್ನು ಯುದ್ಧದಲ್ಲಿ ಗೆದ್ದು ಧರ್ಮ ಕೃತ ಇವರನ್ನು ತನ್ನ ಕಂಕುಳಲ್ಲಿ ಇಟ್ಟುಕೊಂಡು ತನ್ನ ಮನೆಗೆ ಬರುತ್ತಾನೆ. ಅಲ್ಲಿ ಹರಿದೇವಾಲಯದಲ್ಲಿರುವ ಸುಶಾಂತಿಯನ್ನು ನೋಡುತ್ತಾನೆ. ಆ ಹರಿದೇವಾಲಯದಲ್ಲಿ ಶಶಿಧ್ವಜನು ಸುಶಾಂತಿಯ ಸುಂದರವಾದ ಮುಖವನ್ನು ನೋಡಿ ಮತ್ತು ಹರಿಯ ಗುಣವನ್ನು ಗಾನ ಮಾಡುವ ಹರಿಭಕ್ತರ ಮಧ್ಯದಲ್ಲಿರುವ ಸುಶಾಂತಿಯನ್ನು ಕುರಿತು ಹೀಗೆಂದು ಹೇಳುತ್ತಾನೆ. ಈ ಕಲ್ಕಿಯು ಶಂಭಲ ಗ್ರಾಮದಲ್ಲಿ ಜನ್ಮವನ್ನು ತಾಳಿ ದೇವತೆಗಳ ಪ್ರಾರ್ಥನೆಯಂತೆ ಅವತಾರವನ್ನು ಮಾಡಿ ಪರಶುರಾಮನಿಂದ ಸಕಲ ವಿದ್ಯೆಗಳನ್ನು ಕಲಿತಿರುವನು. ಪದ್ಮಾವತಿಯನ್ನು ಲಗ್ನ ಮಾಡಿಕೊಂಡನು ಮತ್ತು ಮ್ಲೇಚ್ಛರೇ ಮುಂತಾದ ನಾಸ್ತಿಕರನ್ನು ಧ್ವಂಸ ಮಾಡಿದನು ಎಂದು ಕಲ್ಕಿಯ ಚರಿತ್ರೆಯನ್ನು ಹೇಳಿದನು. ಓ ಪ್ರಿಯಳಾದ ಸುಶಾಂತಿಯೇ, ನಾನು ಇಂತಹ ಕಲ್ಕಿಯನ್ನು ಎದೆಯಲ್ಲಿಟ್ಟುಕೊಂಡು ಇಲ್ಲಿಗೆ ತಂದಿರುವೆನು. ಕಲ್ಕಿಯು ಮೂರ್ಛೆ ಎಂಬ ವ್ಯಾಜದಿಂದ, ಅಂದರೆ ಮೂರ್ಛೆ ಹೋಗಿರುವವನಂತೆ ನಾಟಕವಾಡುತ್ತಾ, ಆ ವ್ಯಾಜದಿಂದ ನೀನು ಮಾಡುವ ಹರಿಸೇವೆಯನ್ನು ನೋಡಲು ಬಂದಿರುವನು. ನನ್ನ ಎರಡೂ ಕಂಕುಳಲ್ಲಿರುವ ಧರ್ಮನನ್ನು ಕೃತನನ್ನು ಸಹ ನೋಡು. ಇವರಿಬ್ಬರನ್ನು ಪೂಜಿಸಿ ಆಸನಗಳಲ್ಲಿ ಇವರನ್ನು ಕುಳ್ಳಿರಿಸು. ಈ ರೀತಿಯಾಗಿ ರಾಜನು ಹೇಳಿದ ಮಾತನ್ನು ಕೇಳಿ ಸುಂದರಿಯಾದ ಸುಶಾಂತೆಯು ಸಂತೋಷಗೊಂಡು ಹರಿ ಕೃತ ಧರ್ಮ ಇವರೊಡನೆ ಇರುವ ತನ್ನ ಪತಿಯಾದ ಶಶಿಧ್ವಜನನ್ನು ನಮಸ್ಕರಿಸಿದಳು. ಹರಿಗುಣ ಕೀರ್ತನದಿಂದ ಉಂಟಾದ ಆನಂದದಿಂದ ಮರೆಯಾದ ಲಜ್ಜೆಯುಳ್ಳ ಸುಶಾಂತೆಯು ತನ್ನ ಸಖಿಯರೊಂದಿಗೆ ನರ್ತನವನ್ನು ಮಾಡಿದಳು. ಇಲ್ಲಿಗೆ ಶ್ರೀ ಕಲ್ಕಿ ಪುರಾಣದ ಮೂರನೆಯ ಅಂಶದಲ್ಲಿ ಕಲ್ಕಿ ಧರ್ಮ ಮತ್ತು ಕೃತರ ಬಂಧನವನ್ನು ತಿಳಿಸುವ 9ನೆಯ ಅಧ್ಯಾಯವು ಮುಗಿದುದು. ಈ ರೀತಿಯಾಗಿ ಶಶಿಧ್ವಜನಿಗೂ ಕಲ್ಕಿಗೂ ಭಯಂಕರವಾದಂತಹ ಯುದ್ಧವು ನಡೆಯುತ್ತಿರುವಂತೆಯೇ ಒಂದು ಹಂತದಲ್ಲಿ ಭಕ್ತನಾದ ಶಶಿಧ್ವಜನ ಮುಷ್ಟಿಯ ಘಾತಕ್ಕೆ ಸಿಲುಕಿ ಹರಿಯು ಮೂರ್ಛೆ ಹೋದಂತೆ ನಾಟಕವಾಡುತ್ತಾನೆ. ಅವನನ್ನು ರಕ್ಷಿಸಲು ಬಂದಂತಹ ಧರ್ಮ ಕೃತರು ಸಹ ಶಶಿಧ್ವಜನ ಪ್ರಹಾರಕ್ಕೆ ಆತನಿಗೆ ಶರಣಾಗುವಂತಾಗುತ್ತದೆ. ಮೂವರನ್ನು ಸಹ ಕರೆದುಕೊಂಡು ಮೂವರನ್ನು ಎತ್ತಿಕೊಂಡು ಶಶಿಧ್ವಜನು ನೇರವಾಗಿ ತನ್ನ ಪತ್ನಿಯಾದ ಸುಶಾಂತೆಯ ಬಳಿಗೆ ಬರುತ್ತಾನೆ. ನೋಡು, ಹರಿಯನ್ನು ಎದೆಯಲ್ಲಿಟ್ಟುಕೊಂಡು ಧರ್ಮ ಕೃತರನ್ನು ನನ್ನ ಕಂಕುಳುಗಳಲ್ಲಿ ಸಿಕ್ಕಿಸಿಕೊಂಡು ಬಂದಿದ್ದೇನೆ. ಮೂವರನ್ನು ಆದರದಿಂದ ಪೂಜಿಸಿ ಗೌರವಿಸಿ ಸತ್ಕರಿಸು ಎಂದು ಭಕ್ತನಾದ ಶಶಿಧ್ವಜನು ಹೇಳುತ್ತಿರುವಂತೆಯೇ ಸುಶಾಂತೆಯು ಸಂತೋಷ ಸಂಭ್ರಮಗಳಿಂದ ಹರಿಭಕ್ತರೊಡಗೂಡಿ ಆ ಮೂವರ ಎದುರು ನರ್ತನವನ್ನು ಆರಂಭಿಸುತ್ತಿದ್ದಾಳೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮಿ. ನಮಸ್ಕಾರ.